ಏನಮ್ಮ? ನಮಸ್ತೆ ಮೇಡಮ್. ನಮ್ ಶ್ಯಾಮನ್ನ ಇಲ್ಲೆಲ್ಲಾದ್ರೂ ನೋಡಿದ್ರಾ? ಗೊತ್ತಿಲ್ಲ ಮೇಡಮ್, ನಾನ್ ನೋಡಿಲ್ಲ. ಸರಿ ಹೋಗಮ್ಮ. ಸರಿ ಮೇಡಮ್. ಇಲ್ ನೋಡಮ್ಮ. ಅತ್ತೆ, ನೀವ್ ಯಾವಾಗ ಬಂದ್ರಿ? ನೀನ್ ಇಲ್ಲಿ ಇಲ್ಲ ಅಂತ ಐಶ್ವರ್ಯ ಫೋನ್ ಮಾಡಿದ್ಲು, ಅದಕ್ಕೆ ನಾನ್ ಬಂದೆ. ಫ್ಯಾಕ್ಟ್ರಿಗ್ ಬಂದಿರೋ ನಾನು ಇಲ್ಲಿಲ್ದೆ ಎಲ್ಲಕ್ ಹೋಗ್ತೀನಿ ಅತ್ತೆ? ಆಗ್ಲೇ ನಾವ್ ಇಲ್ಲಿಗ್ ಬಂದಾಗ ನೀನ್ ಇಲ್ಲಿರ್ಲಿಲ್ಲ. ಅಲ್ಲಿ ಕಾರ ಕಲ್ಸ್ತಿದ್ದಾಗ ಅಲ್ಲಿ ಹೋಗಿದ್ದೆ, ಆಗ ನೀವು ಬಂದಿರ್ಬೇಕು. ಅಕ್ಕ, ನಾನಿಲ್ ಕಾಣದೇ ಇದ್ರೆ ನನಗ್ ಫೋನ್ ಮಾಡಿ ಕೇಳೋದ್ ಬಿಟ್ಟು ಮನೇಲಿರೋ ಅತ್ತೆಗೆ ಫೋನ್ ಮಾಡಿದ್ಯಾಕಕ್ಕ? ಪಾಪ, ಅತ್ತೆಗ್ ಟೆನ್ಷನ್ ಕೊಡೋದ್ ಯಾಕಕ್ಕ? ನಿಜಾನೇ ಐಶ್ವರ್ಯ, ಅವಳು ಕಾಣದೇ ಇದ್ರೆ ಅವಳಿಗೆ ಫೋನ್ ಮಾಡಬಹುದಲ್ಲ. ನೀನು ನನಗ್ಯಾಕೆ ಫೋನ್ ಮಾಡ್ಕರ್ದೆ? ಪ್ರತಿಯೊಂದಕ್ಕೂ ಅನುಮಾನ ಪಡೋಕ್ ಶುರು ಮಾಡಿದ್ರೆ ಹೀಗೆ ಆಗೋದು. ಸ್ವಲ್ಪ ನಿನ್ ಅನುಮಾನದ ಬುದ್ಧಿನ ಬದಲಾಯಿಸ್ಕೋ. ಅಕ್ಕ, ಅನುಮಾನ ದೊಡ್ಡ ರೋಗ ಅಂತಾರೆ. ಅಂತ ರೋಗನ ಆದಷ್ಟು ಬೇಗ ಗುಣ ಮಾಡಿಕೊಂಡ್ರೆ ಒಳ್ಳೇದು. ಸರಿ ಬಿಡು, ಎಲ್ರೂ ಬುದ್ಧಿ ಹೇಳೋರೆ, ಬನ್ನಿ. ಕಣ್ಣಿನ ನೆತ್ತಿಯಲ್ಲಿದ್ಯಾ? ಬರ್ತಿರೋದ್ ಕಾಣಿಸ್ತಿಲ್ವಾ? ಇಷ್ಟು ಕಾಸ್ಟ್ಲಿ ಆಗಿರೋ ಸೀರೆ ಮೇಲೆ ಅರ್ಶನ ಚೆಲ್ತೀಯ? ಗಮನ ಸ್ವಲ್ಪ ಇಲ್ಲೇ ಇಟ್ಕೊಂಡು ಕೆಲಸ ಮಾಡು, ಇಲ್ಲ ಅಂದ್ರೆ ನಿಲ್ಸಿ. ನಾನು ಗಮನ ಸರಿಯಾಗಿಟ್ಕೊಂಡೆ ಕೆಲಸ ಮಾಡ್ತಿದ್ದೀನಿ, ನೀವೇ ನೋಡ್ಕೊಳ್ಳದೆ ಈ ಕಡೆ ತಿರುಗಿದ್ದು. ನಿಮ್ ಕೈ ತಾಕಿದ್ದಕ್ಕೆ ಅರ್ಶನ ಕೆಳಗಡೆ ಬಿತ್ತು. ತಪ್ಪು ನೀವ್ ಮಾಡಿ ನನ್ನನ್ನೇ ಹೊಡೆಯೋದಿಕ್ ಕೈ ಎತ್ತುತ್ತಾ ಇದ್ದೀರಲ್ಲ. ಏನೇ, ಏನ್ ಬೊಗಳ್ತಿದ್ಯಾ? ಏನೇ ಗೀನೆ ಅಂತ ಮಾತಾಡಿದ್ರೆ ಮರ್ಯಾದೆಯಾಗಿರಲ್ಲ ಮೇಡಮ್. ನಾವು ಕೂಲಿಯವರೇ ಆದ್ರೂ ಮರ್ಯಾದೆ ಇಲ್ದೇ ಇರೋರಲ್ಲ ಮೇಡಮ್. ಫ್ಯಾಕ್ಟ್ರಿ ಓನರ್ ನಾನು, ನನಗೆ ಎದುರು ಮಾತಾಡ್ತೀಯಾ? ನಿನಗಿಷ್ಟ ಬಂದ ಹಾಗೆ ಮಾತಾಡ್ತಿದ್ರೆ ತೆಗೆದು ಹಾಕ್ತೀನಿ. ನಿನ್ನ ಕೆಲಸದಿಂದಾನೆ ತೆಗೆದು ಹಾಕ್ತೀನಿ.
ಸ್ಪಾಟ್ ಸ್ಪಾಟ್ ಅಲ್ಲೇ ತೆಗ್ದು ಹಾಕ್ತೀನಿ, ಕೆಲಸದಿಂದ ತೆಗ್ದು ಹಾಕ್ತೀನಿ. ತೆಗೀರಿ ನೋಡೋಣ, ಹೇಗ್ ತೆಗಿತೀರೋ ತೆಗೀರಿ ನೋಡ್ತೀನಿ. ನನ್ ತಪ್ಪೆ ಇಲ್ದೆ ನನ್ ಕೆಲಸದಿಂದ ತೆಗೆದ್ರೆ ನಮ್ ವರ್ಕರ್ಸ್ ಎಲ್ಲಾರು ಸ್ಟ್ರೈಕ್ ಮಾಡ್ತಾರೆ, ನೆನ್ಪಿಟ್ಕೊಳ್ಳಿ ಮೇಡಮ್. ಐಶ್ವರ್ಯ, ಸುಮ್ ಸುಮ್ನೆ ಅವ್ರ ಜೊತೆ ಯಾಕ್ ಜಗಳ ಮಾಡ್ತಿದ್ಯಾ? ನೀವೇನತ್ತೆ ಆ ಲೇಬರ್ ಗಳನ್ ಸಪೋರ್ಟ್ ಮಾಡ್ತಿದ್ದೀರಲ್ಲ. ಅಕ್ಕ ತಪ್ಪು, ಹಾಗೆ ಲೇಬರ್ ಗೀಬರ್ ಅಂತ ಚೀಪಾಗ್ ಬಾಯ್ಗ್ ಬಂದ ಹಾಗೆ ಮಾತಾಡಿದ್ರೆ ಯಾರು ಸುಮ್ಮನೆ ಇರ್ತಾರೆ? ತಪ್ಪು ನಿಮ್ಮಿಂದನೇ ಆಗಿದ್ದೆ. ನಿಮ್ ಕೈ ತಾಗೆ ಅರ್ಶನ ಕೆಳಗ್ ಬಿದ್ದಿದ್ದು. ನೀವು ಸಾರಿ ಕೇಳೋದ್ ಬಿಟ್ಟು ಇನ್ನೂ ಬಾಯ್ಗ್ ಬಂದ ಹಾಗೆ ಕೂಗಿ ಅವ್ರಿಗೆ ಕೋಪ ಬರ್ಸಿದ್ರಿ. ಅದಕ್ಕೆ ಅವ್ರು ಹಾಗ್ ಮಾತಾಡಿದ್ದು. ಮಾಡಿರೋ ತಪ್ಪಿಗೆ ನೀವ್ ಸಾರಿ ಕೇಳಿದ್ರೆ ಈ ಗಲಾಟೆ ಇಲ್ಲಿಗೆ ಮುಗಿಯತಕ್ಕ? ಇಲ್ದಿದ್ರೆ ತುಂಬಾ ದೊಡ್ಡದಾಗತ್ತೆ. ಹೇಳಿ ಅಕ್ಕ, ಸಾರಿ ಹೇಳಿ. ಐಶ್ವರ್ಯ, ಏನ್ ಯೋಚನೆ ಮಾಡ್ತಿದ್ಯಾ? ಸಾರಿ ಹೇಳು. ಸಾರಿ. ನೀನ್ ಹೋಗಮ್ಮ. ಅವಮಾನ ಮಾವ, ಇದು ತುಂಬಾ ದೊಡ್ಡ ಅವಮಾನ. ಆಫ್ಟರ್ ಆಲ್ ನಮ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋ ಕೂಲಿಗೆ ನನ್ನ ಹತ್ರ ಸಾರಿ ಹೇಳ್ಸಿದಾಳೆ ಶ್ಯಾಮ. ಆನಂದ ಗಜಪತಿ ವರ್ಮಾ ಅವರ ಸೊಸೆ ಒಬ್ಬ ಕೂಲಿಗೆ ಸಾರಿ ಹೇಳ್ಬೇಕಾದ ಪರಿಸ್ಥಿತಿ ಬಂತು, ಅದು ಅತ್ತೆ ಕಣ್ಮುಂದೆನೇ.